हाई हेलो नमस्ते फ्रेंड्स, नान निम्म डॉक्टर श्रीकांत शिवगुंड एंड वेलकम टू माय यूट्यूब चैनल। सो गुदद्वारदल्लि आगुवंत ओंदु समस्येगळु अथवा कायिलेगळु अंद्रे नम्म मोशन याव ओंदु प्लेस इंद होगुत्ते अल्लि यावदे रीति ओंदु तोंदरे उंटादाग अथवा कायिले उंटादाग जनरल आगि जनरु एनु माड्तारे अंतंद्रे यावदे रीति ओंदु ट्रीटमेंट तगोळ्ळक्के अथवा डॉक्टर हत्र होगल्ल। यूजुअली ಮನೆಯಲ್ಲಿ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅಂದರೆ ಏನೋ ಒಂದು ಮನೆ ಮದ್ದು ಮಾಡಿಕೊಂಡು ಅಥವಾ ಬೇರೆ ಒಂದು ಯಾವುದೇ ರೀತಿಯ ಒಂದು ನಾಟಿ ವೈದ್ಯನ ಟ್ರೈ ಮಾಡುವಂಥದ್ದು ಆ ಥರ ಯೂಶಲಿ ಮಾಡ್ತಾರೆ। ಇದು ಯಾಕಪ್ಪ ಹಿಂಗೆ ಮಾಡ್ತಾರೆ ಅಂತಂದರೆ, ಒಂದು ಬೇಸಿಕಲಿ ಒಂದು ಮುಜುಗರ ಮುಜುಗರ ಅಂತಂದರೆ ಒಂದು ಭಯ ಆಗಿರ್ಬೋದು ಅಥವಾ ಯಾವ ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕಪ್ಪ ಅಂತ ಅಂದ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಯೂಶಲಿ ಮನೆಯಲ್ಲೇ ಈ ಥರ ಏನೋ ಒಂದು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ। ಆ ಥರ ಮಾಡಿದಾಗ ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ, ಕಾಂಪ್ಲಿಕೇಶನ್ ಆಗುತ್ತೆ, ಆ್ಯಂಡ್ ಕೆಲವೊಂದು ಸಾರಿ ಏನಾಗುತ್ತೆ ಅದು ಬೇರೆ ಬೇರೆ ಒಂದು ಕ್ಯಾನ್ಸರಸ್ ಕಂಡೀಷನ್ಸ್ಗೂ ಕೂಡ ಹೋಗ್ಬೋದು। ಓಕೆ, ಈ ರೀತಿಯಾದಾಗ ಏನಾಗುತ್ತೆ ಅಂದರೆ, ಕೆಲವೊಂದು ಜನರಲ್ಲಿ ಯೂಶಲಿ ಲೈಫ್ ಟೈಮ್ ಪೂರ್ತಿ ಒಂದು ಕಾಯಿಲೆಯಿಂದ ಸಫರ್ ಆಗ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳು। ಓಕೆ, ಆ ಒಂದು ಮುಜುಗರದಿಂದ ಭಯದಿಂದ ಏನು ಮಾಡ್ತಾರೆ ಅಂತಾರೆ, ಯಾರ ಹತ್ರನೂ ಹಂಚ್ಕೊಳ್ಳೋದಿಲ್ಲ, ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಕೂಡ ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ। ಓಕೆ, ಈ ಥರ ಮಾಡಿದಾಗ ತುಂಬ ತುಂಬ ಕಾಂಪ್ಲಿಕೇಶನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ। ಓಕೆ, ಸೊ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂತಂದರೆ, ಈ ವಿಡಿಯೋನಲ್ಲಿ ಕಾಮನ್ ಆಗಿ ಗುದದ್ವಾರದಲ್ಲಿ ಆಗುವಂಥ ಒಂದು ಕಾಯಿಲೆಗಳ ಬಗ್ಗೆ ಅಂದರೆ ಹೇಳ್ಕೊಡ್ಲಿದ್ದೇನೆ। ಅದು ಯಾವುದಪ್ಪ ಅಂತಂದರೆ, ಪೈಲ್ಸು, ಫಿಶರು, ಫಿಶಲ್ಲು। ಓಕೆ, ಈ ಮೂರು ಕಾಯಿಲೆಗಳು ಕಾಮನ್ ಆಗಿ ನಮ್ಮ ಗುದದ್ವಾರದಲ್ಲಿ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ। ಓಕೆ, ಈ ಮೂರು ಕಾಯಿಲೆಗಳಿರೋ ಇರುವಂಥ ಒಂದು ವ್ಯತ್ಯಾಸನ ಹೇಳ್ಕೊಡ್ಲಿದ್ದೇನೆ। ಓಕೆ, ಈ ಮೂರು ಕಾಯಿಲೆಗಳಿರೋ ಒಂದು ವ್ಯತ್ಯಾಸ ನಿಮಗೆ ಗೊತ್ತಾದರೆ, ಸೊ ಅವಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಯಾವ ರೀತಿಯ ಒಂದು ಕಾಯಿಲೆ ಇರ್ಬೋದು ಅಂತ ಒಂದು ನೀವು ಗೆಸ್ ಮಾಡ್ಬೋದು ಅಥವಾ ಒಂದು ಅಂದಾಜು ನಿಮ್ಗೆ ಬಂದ್ಬಿಡುತ್ತೆ। ಓಕೆ, ಆ ರೀತಿ ಆದಾಗ ನಿಮಗೊಂದು ಧೈರ್ಯ ಬರುತ್ತೆ, ಆ ಧೈರ್ಯ ಬಂದಾಗ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥ ಒಂದು ಸಾಧ್ಯತೆ ನಿಮ್ಮಲ್ಲಿ ಇರುತ್ತೆ। ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಯಾವುದೇ ಸಮಸ್ಯೆ ಜಾಸ್ತಿ ಹೊತ್ತು ನಿಮಗೆ ಇದು ಏನಂದರೆ ಮನೆ ಮದ್ದು ಮಾಡಿ ಕೂಡ ನಿಮಗೆ ರಿಲೀಫ್ ಸಿಗ್ತಾರೆ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಯಾಕಂದರೆ ಆ ಸಮಸ್ಯೆ ನಿಮಗೆ ಬೇರೆ ಬೇರೆ ಕಾಯಿಲೆಗಳು ಅಥವಾ ಕಾಂಪ್ಲಿಕೇಶನ್ಗೆ ಎಡೆ ಮಾಡಿಕೊಡುತ್ತೆ। ಸೊ ಮೊದಲಿಗೆ ಒಂದು ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಪೈಲ್ಸ್, ಕನ್ನಡದಲ್ಲಿ ಇದಕ್ಕೆ ಮೂಲವ್ಯಾಧಿ ಅಂತ ಕರಿತೀವಿ ಅಥವಾ ನಮ್ಮ ಮೆಡಿಕಲ್ ಟರ್ಮಲ್ಲಿ ಇದಕ್ಕೆ ಹೆಮರಾಯ್ಡ್ಸ್ ಅಂತ ಕೂಡ ಕರಿತೀವಿ। ಓಕೆ, ಸೊ ಏನಪ್ಪ ಇದು ಹೆಮರಾಯ್ಡ್ಸ್ ಅಥವಾ ಪೈಲ್ಸ್? ಗುದದ್ವಾರದಲ್ಲಿ ಯಾವುದೇ ರೀತಿ ಒಂದು ಸಮಸ್ಯೆ ಉಂಟಾದಾಗ ಯೂಶಲಿ ಜನರಲ್ಲು ಕಾಮನ್ ಆಗಿ ಅದಕ್ಕೆ ಪೈಲ್ಸ್ ಅಂತಲೇ ಪರಿಗಣಿಸ್ತಾರೆ, ಬಟ್ ಅದು ಹಾಗಲ್ಲ। ಓಕೆ, ಸೊ ಪೈಲ್ಸ್ ಅಂದರೆ ಏನಪ್ಪ ಅಂತಂದರೆ, ನಮ್ಮ ಗುದದ್ವಾರದಲ್ಲಿ ಇರುವಂಥ ಒಂದು ರಕ್ತನಾಳಗಳು, ಓಕೆ, ವೇನ್ಸ್ ಅಂತ ಏನು ಕರಿತೀವಿ, ಆ ವೇನ್ಸ್ಗಳು ಊತ್ಕೊಂಡು ಜೋತು ಬಿದ್ದಾಗ, ಆ ಊತ್ಕೊಂಡು ಜೋತು ಬಿದ್ದಿರುವಂಥ ಒಂದು ವೇನ್ಸ್ಗೆ ಅಥವಾ ಅದರ ಸುತ್ತಮುತ್ತಲಿನ ಟಿಶ್ಯೂ ಏನು ಅದ್ರ ಜೊತೆ ಜೋತ್ಕೊಂಡು ಬಿದ್ದಿರುತ್ತೆ, ಅದಕ್ಕೆ ನಾವು ಪೈಲ್ಸ್ ಅಥವಾ ಹೆಮೊರಾಯ್ಡ್ಸ್ ಅಥವಾ ಮೂಲವ್ಯಾಧಿ ಅಂತ ಕರಿತೀವಿ। ಓಕೆ, ಸೊ ಅಗೇನ್ ಈ ಮೂಲವ್ಯಾಧಿಯಲ್ಲಿ ನಮಗೆ ಯೂಶಲಿ ಎಕ್ಸ್ಟ್ರನಲ್ ಆ್ಯಂಡ್ ಇಂಟರ್ನಲ್ ಅಂತ ಎರಡು ಪ್ರಕಾರಗಳಿರುತ್ತೆ। ಮೇನ್ ಆಗಿ ಎಕ್ಸ್ಟ್ರನಲ್ ಅಂತಂದರೆ ನಮ್ಮ ಗುದದ್ವಾರದ ಹೊರಗಡೆ, ಓಕೆ, ಗುದದ್ವಾರದ ಹೊರಗಡೆ ಈ ಥರ ವೇನ್ಸ್ಗಳು ಊದ್ಕೊಂಡು ಜೋತು ಬಿದ್ದಾಗ ಅದಕ್ಕೆ ನಾವು ಎಕ್ಸ್ಟ್ರನಲ್ ಪೈಲ್ಸ್ ಅಂತ ಕರಿತೀವಿ। ಓಕೆ, ಇಂಟರ್ನಲ್ ಪೈಲ್ಸ್ ಅಂದರೆ ಯೂಶಲಿ ಗುದದ್ವಾರದ ಒಳಗಡೆ ಆಗುವಂಥ ಒಂದು ಈ ವೇನ್ಸ್ ಏನಿರುತ್ತೆ, ರಕ್ತನಾಳಗಳು ಏನಿರುತ್ತೆ, ಊದ್ಕೊಂಡು ಜೋತು ಬಿದ್ದಾಗ ಆ ಥರದ ಒಂದು ವೇನ್ಸ್ಗೆ ನಾವು ಇಂಟರ್ನಲ್ ಪೈಲ್ಸ್ ಅಂತ ಕರಿತೀವಿ। ಸೊ ಅಗೇನ್ ಇಂಟರ್ನಲ್ ಪೈಲ್ಸಲ್ಲಿ ನಮಗೆ ನಾಲ್ಕು ಪ್ರಕಾರಗಳು ಸಿಗುತ್ತೆ, ಅಂದರೆ ನಾಲ್ಕು ಗ್ರೇಡ್ಸ್ಗಳಿರುತ್ತೆ। ಓಕೆ, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಆ್ಯಂಡ್ ಫೋರ್ತ್ ಗ್ರೇಡ್। ಓಕೆ, ಫಸ್ಟ್ ಗ್ರೇಡಲ್ಲಿ ಏನಾಗುತ್ತೆ ಅಂತಂದರೆ, ಯೂಶಲಿ ಅಲ್ಲಿ ಊತಿರುವಂಥ ರಕ್ತನಾಳಗಳು ಯೂಶಲಿ ಗುದದ್ವಾರದ ಒಳಗಡೆನೇ ಇರುತ್ತೆ, ನಮಗೆ ಆಚೆ ಕಾಣಿಸ್ಕೊಳ್ಳೋದಿಲ್ಲ। ಬಟ್ ಲಕ್ಷಣಗಳೇನಿರುತ್ತೆ ಅಂದರೆ, ಯೂಶಲಿ ಅಲ್ಲಿ ಮೋಷನ್ ಪಾಸ್ ಮಾಡಬೇಕಾದ್ರೆ ಏನೋ ಒಂದು ಚುಚ್ಚೋ ಹಾಗೆ ಅಥವಾ ಏನೋ ಒಂದು ಮುಳಮುಳ ಅನ್ನೋ ಥರ ಅಥವಾ ಏನೋ ಒಂದು ಡಿಸ್ಕಂಫರ್ಟ್ ಫೀಲಿಂಗು ನಮ್ಮ ಗುದದ್ವಾರದಲ್ಲಿ ಇರುತ್ತೆ। ಆಮೇಲೆ ಮೋಷನ್ ಸಮಟೈಮ್ಸ್ ಈಸಿಯಾಗಿ ಪಾಸ್ ಆಗಲ್ಲ, ಮೋಷನ್ ಪಾಸ್ ಮಾಡಾದರೂ ಕೂಡ ಏನಾಗಿರುತ್ತೆ ಅಂದರೆ, ಏನೋ ಮೋಷನ್ ಇನ್ನೂ ಉಳ್ಕೊಂಡಿದೆ, ಸ್ಯಾಟಿಸ್ಫ್ಯಾಕ್ಟ್ರಿ ಫೀಲ್ ಆಗಲ್ಲ। ಓಕೆ, ಯೂಶಲಿ ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್ ಅಥವಾ ಇಂಟರ್ನಲ್ ಪೈಲ್ಸಲ್ಲಿ ಈ ಥರದೊಂದು ಸಮಸ್ಯೆ ಕಾಣಿಸ್ಕೊಡುತ್ತೆ। ಸೆಕೆಂಡ್ ಗ್ರೇಡ್ ಪೈಲ್ಸಲ್ಲಿ ಏನಾಗುತ್ತೆ ಅಂದರೆ, ಆ ಊದ್ಕೊಂಡು ಏನು ಜೋತು ಬಿದ್ದಿರುತ್ತೋ ಒಂದು ಪೈಲ್ಸ್ ಅಥವಾ ವೇನ್ಸ್ ಏನಿರುತ್ತೋ ಅದು ಗುದದ್ವಾರದಿಂದ ಆಚೆ ಬರುತ್ತೆ ಮೋಷನ್ ಜೊತೆಗೆ, ಆಮೇಲೆ ಆಟೋಮ್ಯಾಟಿಕ್ ಆಗಿ ತಾನಾಗ ತಾನೇ ಒಳಗಡೆ ಹೋಗುತ್ತೆ। ಓಕೆ, ಅಗೇನ್ ಇದರಲ್ಲಿ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ, ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಸ್ಟೂಲ್ಸ್ ಇರುತ್ತೆ, ಆಮೇಲೆ ಮೋಷನ್ ಪಾಸ್ ಮಾಡಬೇಕಾದ್ರೆ ಕೆಲವೊಂದು ಸಾರಿ ನೋವು ಬರ್ಬೋದು। ಓಕೆ, ಆಮೇಲೆ ವಾಶ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಏನೋ ಒಂದು ಮೊಳಕೆ ಥರ ನಿಮಗೆ ಕೈಗೆ ತಾಕ್ಬೋದು। ಓಕೆ, ಇನ್ನೊಂದು ಥರ್ಡ್ ಗ್ರೇಡ್ ಪೈಲ್ಸು, ಥರ್ಡ್ ಗ್ರೇಡ್ ಪೈಲ್ಸ್ ಅಂದರೆ ಏನಾಗುತ್ತೆ ಅಂದರೆ, ಆ ಊತಿರೋ ಒಂದು ಮಾಂಸ ಏನಿರುತ್ತೋ ಅದು ಆಚೆ ಬರುತ್ತೆ, ಆಚೆ ಬಂದು ತಾನಾಗ ತಾನೇ ಒಳಗಡೆ ಹೋಗಲ್ಲ, ಅದನ್ನು ನೀವು ಮೆಕ್ಯಾನಿಕಲಿ ಪುಷ್ ಮಾಡಬೇಕಾಗುತ್ತೆ, ಅಂದರೆ ಅದನ್ನು ನಾವು ಫಿಂಗರ್ ಹಾಕಿ ಒಳಗಡೆ ಪುಷ್ ಮಾಡಬೇಕಾಗುತ್ತೆ, ಆವಾಗ ಆಟೋಮೆಟಿಕ್ ಒಳಗಡೆ ಹೋಗುತ್ತೆ। ಫೋರ್ತ್ ಗ್ರೇಡಲ್ಲಿ ಏನಾಗುತ್ತೆ ಅಂದರೆ,
ಆ ಊತಿರುವಂತ ಒಂದು ಫೈಲ್ಸ್ ಏನಾಗುತ್ತೆ ಮೋಷನ್ ಜೊತೆ ಆಚೆ ಬರುತ್ತೆ ಬಟ್ ಈವನ್ ಪುಷ್ ಮಾಡಿದ್ರು ಕೂಡ ಒಳಗಡೆ ಹೋಗಲ್ಲ ಇದಕ್ಕೆ ಫೋರ್ತ್ ಗ್ರೇಡ್ ಇಂಟರ್ನಲ್ ಫೈಲ್ಸ್ ಅಂತ ನಾವು ಕರಿತೀವಿ ಸೊ ಅಗೇನ್ ಸಿಂಪ್ಟಮ್ಸ್ ಏನಿರುತ್ತೆ ಅಂತಂದ್ರೆ ಯೂಶಲಿ ಒಂದು 80-90% ಜನರಲ್ಲಿ ಯೂಶಲಿ ಯಾವುದೇ ರೀತಿಯ ಒಂದು ನೋವು ಆಗಿರಲಿ ಉರಿ ಆಗಿರಲಿ ಫೈಲ್ಸಲ್ಲಿ ಇರಲ್ಲ ಯೂಶಲಿ ಒಂದು ಒಂದು ಏನೋ ಒಂದು ಮಾಂಸ ಬೆಳ್ಕೊಂಡಿರದೆ ಅನ್ನೋ ಥರ ಒಂದು ಫೀಲಿಂಗ್ ಇರುತ್ತೆ ಯೂಶಲಿ ವಾಶ್ ಮಾಡಬೇಕಾದ್ರೆ ಅಥವಾ ಕೂತ್ಕೋಬೇಕಾದ್ರಲ್ಲಿ ಏನೋ ಒಂದು ಮಾಂಸದ ಥರ ಬೆಳ್ಕೊಂಡಿದೆ ಅಥವಾ ಮೋಷನ್ ಪಾಸ್ ಮಾಡಬೇಕಾದ್ರೆ ಮೋಷನ್ ಸ್ಯಾಟಿಸ್ಫ್ಯಾಕ್ಟರಿ ಫೀಲ್ ಇರೋದಿಲ್ಲ ಆ ಮೋಷನ್ ಹೋಗೋ ಜಾಗದಲ್ಲಿ ಏನೋ ಒಂಥರ ಚುಚ್ಚದಂಗೆ ಏನೋ ಒಂಥರ ಡಿಸ್ಕಂಫರ್ಟ್ ಇರೋಂಗೆ ಇರುತ್ತೆ ಆ್ಯಂಡ್ ಕೆಲವೊಂದ್ಸರಿ ವೇನ್ಸಲ್ಲಿ ಏನಾದರೂ ರಕ್ತ ಹೆಪ್ಪುಗಟ್ಟಿದಾಗ ಅಂದರೆ ಅದಕ್ಕೆ ಥ್ರಾಂಬೋಸ್ಡ್ ಪೈಲ್ಸ್ ಅಂತ ಕರಿತೀವಿ ಆ ಥ್ರಾಂಬೋಸ್ಡ್ ಪೈಲ್ಸ್ ಆದಾಗ ಏನಾಗುತ್ತೆ ಸಿಕ್ಕಾಪಟ್ಟೆ ನೋವು ಇರುತ್ತೆ ಉರಿ ಇರುತ್ತೆ ಸಂಕಟ ಆಗುತ್ತೆ ಆ್ಯಂಡ್ ಕೆಲವೊಂದ್ಸರಿ ಇನ್ಫೆಕ್ಷನ್ ಆದಾಗ ಜ್ವರ ಕೂಡ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ಆಮೇಲೆ ಆ್ಯಂಡ್ ಕೆಲವೊಂದು ಪೇಷಂಟ್ಸಲ್ಲಿ ಏನಾಗುತ್ತೆ ಅಂದರೆ ಆ ವೇನ್ಸ್ಗೆ ಗಾಯ ಆದಾಗ ಆ ಭಾಗ ಗುದದ್ವಾರದಿಂದ ಬ್ಲೀಡಿಂಗ್ ಆಗಿರ್ಬೋದು ಅಲ್ಲಿ ಸಿಕ್ಕಾಪಟ್ಟೆ ಉರಿ ಆಗಿರ್ಬೋದು ನೋವಾಗಿರ್ಬೋದು ಓಕೆ ಈ ಥರದೊಂದು ಎಲ್ಲ ಸಮಸ್ಯೆಗಳು ಈ ಪೈಲ್ಸಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ ಸೊ ಪೈಲ್ಸ್ ಬಗ್ಗೆ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಆಮೇಲೆ ಇದಕ್ಕೆ ಹೋಮ್ ರೆಮಿಡಿ ಬೇಕು ಅಂತಂದರೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಇದೆ ಆ ವಿಡಿಯೋ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ ಹಾಗೆ ಮೇಲೆ ಬರ್ತಿರೋ ಒಂದು ಐ ಬಟನ್ನ ಪ್ರೆಸ್ ಮಾಡಿದ್ರು ಕೂಡ ಆ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ ಪೈಲ್ಸ್ ಬಗ್ಗೆ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ತಗೋಬೋದು ಸೊ ನೆಕ್ಸ್ಟು ಇನ್ನೊಂದು ಕಾಯಿಲೆ ಅಥವಾ ಸಮಸ್ಯೆ ನಮ್ಮ ಗುದದ್ವಾರದಲ್ಲಿ ಉಂಟಾಗುವಂಥದ್ದಂದರೆ ಫಿಶರ್ ಅಥವಾ ಫಿಶರಿನ್ ಏನು ಅಂತ ಕೂಡ ನಾವು ಇದಕ್ಕೆ ಕರಿತೀವಿ ಓಕೆ ಕಾಮನ್ ಆಗಿ ಸರ್ವೇ ಸಾಮಾನ್ಯವಾಗಿ ಬರುವಂಥ ಒಂದು ಗುದದ್ವಾರದಲ್ಲಿ ಬರುವಂಥ ಕಾಯಿಲೆ ಯಾವುದಪ್ಪ ಅಂತಂದರೆ ಅದು ಫಿಶರ್ ಓಕೆ ಎಲ್ಲ ಮನುಷ್ಯರಲ್ಲಿ ಲೈಫಲ್ಲಿ ಒಂದಲ್ಲ ಒಂದು ಸಾರಿ ಈ ಥರ ಒಂದು ಸಮಸ್ಯೆ ಉಂಟಾಗುತ್ತೆ ಸೊ ಹಾಗಾದರೆ ಏನಪ್ಪ ಇದು ಫಿಶರ್ ಅಂತಂದರೆ ನಮ್ಮ ಗುದದ್ವಾರದಲ್ಲಿ ಏನಾದರೂ ಕಟ್ ಆದಾಗ ಗಾಯ ಆದಾಗ ಅಥವಾ ಒಂದು ಬಿರುಕು ಉಂಟಾದಾಗ ಸ್ಮಾಲ್ ಆಗಿ ಅದಕ್ಕೆ ನಾವು ಫಿಶರ್ ಅಂತ ಕರಿತೀವಿ ಓಕೆ ಯೂಶಲಿ ಫಿಶರ್ ಆಗುವ ಒಂದು ಕಾರಣ ಏನಪ್ಪ ಅಂತಂದರೆ ಹಾರ್ಡ್ ಮೋಷನ್ಸ್ ಅಂದರೆ ತುಂಬ ಗಟ್ಟಿ ಮೋಷನ್ ಹೋಗೋದ್ರಿಂದ ಯೂಶಲಿ ಕಾಮನ್ ಆಗಿ 90% ಜನರಲ್ಲಿ ಈ ಫಿಶರ್ ಕಾಣಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ ಮೋಷನ್ ಗಟ್ಟಿ ಆದಾಗ ಏನಾಗುತ್ತೆ ಅಂದರೆ ಅದು ನಮ್ಮ ಗುದದ್ವಾರನ ಹೀಗೆ ಉಜ್ಜಿಕೊಂಡು ಬರುತ್ತೆ ಆ ಉಜ್ಜಿಕೊಂಡು ಬಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಕಟ್ ಆಗಿರ್ಬೋದು ಗಾಯ ಆಗಿರ್ಬೋದು ಅಥವಾ ತುಂಬ ಪ್ರೆಷರ್ ಹಾಕಿದಾಗ ಏನಾಗುತ್ತೆ ಅಲ್ಲಿ ಒಂದು ಬಿರುಕುಂಟಾಗ್ಬಿಡುತ್ತೆ ನಮ್ಮ ಗುದದ್ವಾರದಲ್ಲಿ ಅದಕ್ಕೆ ನಾವು ಫಿಶರ್ ಅಂತ ಕರಿತೀವಿ ಸೊ ಸಿಂಪ್ಟಮ್ಸ್ ಏನಪ್ಪ ಇರುತ್ತೆ ಅಂತಂದರೆ ಇದರಲ್ಲಿ ಯೂಶಲಿ ಕಟ್ ಆದಾಗ ಏನಾಗುತ್ತೆ ಅಂದರೆ ಬ್ಲೀಡಿಂಗ್ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ಅಂದರೆ ಮೋಷನ್ ಪಾಸ್ ಮಾಡಬೇಕಾದ್ರೆ ಬ್ಲೀಡಿಂಗ್ ಬರುತ್ತೆ ಬ್ರೈಟ್ ರೆಡ್ ಕಲರು ಅದರ ಜೊತೆಗೆ ಸಿಕ್ಕಾಪಟ್ಟೆ ಉರಿ ನೋವು ಸಂಕಟ ಕೂಡ ಆಗ್ಬೋದು ಓಕೆ ಸೊ ಈ ಉರಿ ನೋವು ಮೋಷನ್ ಪಾಸ್ ಮಾಡಿ ಕೂಡ ಪಾಸ್ ಮಾಡಿ ಒಂದು 2-3 ಅವರ್ಸ್ವರೆಗೂ ಸಿಕ್ಕಾಪಟ್ಟೆ ಉರಿ ನೋವು ಕೂಡ ನಿಮಗೆ ಕಾಣಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ ಆಮೇಲೆ ಕಾಮನ್ ಆಗಿ ಪೈಲ್ಸ್ ಜೊತೆ ಫಿಶರ್ ಕೂಡ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ಆ ಪೈಲ್ಸ್ ಈವನ್ ಪೈಲ್ಸ್ ಆಗುವ ಕಾಮನ್ ಕಾರಣ ಅಂತಂದರೆ ಅಗೇನ್ ಏನಂತಾರೆ ಹಾರ್ಟ್ ಸ್ಟೂಲ್ಸ್ ಕಾನ್ಸ್ಟಿಪೇಷನ್ ಓಕೆ ಕಾನ್ಸ್ಟಿಪೇಷನ್ ಆದಾಗಲೇ ಸುಮಾರು ಜನರಿಗೆ ಒಂದು ಪೈಲ್ಸ್ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ಫಿಶರ್ ಕೂಡ ಸೊ ಫಿಶರ್ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂತಂದರೆ ಆಮೇಲೆ ಇದಕ್ಕೆ ಹೋಮ್ ರೆಮಿಡೀಸ್ ಬೇಕು ಅಂತಂದರೆ ಅದರದೇ ಆದಂಥ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ ಆ ವಿಡಿಯೋನ ನೀವು ಹೋಗಿ ನೋಡ್ಬೋದು ಆ ವಿಡಿಯೋ ಲಿಂಕು ಹಾಗೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಮೇಲೆ ಐ ಬಟನಲ್ಲೂ ಕೂಡ ಸಿಗುತ್ತೆ ಅದೇ ರೀತಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಬಗ್ಗೆ ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಸೊ ಇನ್ನೊಂದು ಕಾಮನ್ ಆಗಿ ಕಾಣಿಸ್ಕೊಳ್ಳೋ ಒಂದು ಕಾಯಿಲೆ ಅಂತಂದರೆ ಫಿಶ್ಯುಲೈನ್ ಏನು ಓಕೆ ಈ ಫಿಶ್ಯುಲಾ ಅಂದರೆ ಏನಪ್ಪ ಅಂತಂದರೆ ಒಂದು ಟನಲ್ ಅಥವಾ ಒಂದು ರಂಧ್ರ ಅಥವಾ ಒಂದು ಟ್ಯೂಬ್ ಅಂತ ಏನು ಕರಿತೀವಿ ಆ ಟ್ಯೂಬ್ ರಂಧ್ರ ಟನಲ್ ಆಕಾರದ ಒಂದು ಸಮಸ್ಯೆ ನಮ್ಮ ಗುದದ್ವಾರದ ಅಕ್ಕಪಕ್ಕದಲ್ಲಿ ಉಂಟಾಗುತ್ತೆ ಓಕೆ ಸೊ ಯೂಶಲಿ ಟ್ಯೂಬ್ ಹೇಗಿರುತ್ತೆ ಎರಡು ಓಪನಿಂಗ್ಸ್ ಇರುತ್ತಲ್ವಾ ಸೊ ಅದೇ ರೀತಿಯಲ್ಲಿ ಈ ಫಿಶ್ಯುಲಾ ಏನೇನೋ ಕೂಡ ಯೂಶಲಿ ಕಾಮನ್ ಆಗಿ ಎರಡು ಓಪನಿಂಗ್ಸ್ ಇರುತ್ತೆ ಒಂದು ಗುದದ್ವಾರದ ಒಳಗಡೆ ಇರುತ್ತೆ ಇನ್ನೊಂದು ಗುದದ್ವಾರದ ಹೊರಗಡೆ ಓಕೆ ಗುದದ್ವಾರದ ಒಳಗಡೆ ಇರುವಂಥ ಒಂದು ಓಪನಿಂಗ್ಗೆ ನಾವು ಇಂಟರ್ನಲ್ ಓಪನಿಂಗ್ ಅಂತ ಕರಿತೀವಿ ಆಮೇಲೆ ಗುದದ್ವಾರದ ಹೊರಗಡೆ ಓಕೆ ಗುದದ್ವಾರ ಅಂದರೆ ಆ ಗುದದ್ವಾರ ಅಕ್ಕಪಕ್ಕದಲ್ಲಿ ಏನು ಟಿಶ್ಯೂ ಇರುತ್ತೋ ಸ್ಕಿನ್ ಇರುತ್ತೋ ಆ ಭಾಗದಲ್ಲಿ ಇನ್ನೊಂದು ಓಪನಿಂಗ್ ಬಂದಿರುತ್ತೆ ಅದಕ್ಕೆ ನಾವು ಎಕ್ಸ್ಟರ್ನಲ್ ಓಪನಿಂಗ್ ಅಂತ ಕರಿತೀವಿ ಓಕೆ ಸೊ ಕಾಮನ್ ಆಗಿ ಯಾಕೆ ಇದು ಈ ಥರದೊಂದು ಫಿಶ್ಯುಲ ಅನ್ನೋ ಒಂದು ಸಮಸ್ಯೆ ಉಂಟಾಗುತ್ತೆ ಅಂದರೆ ಕಾಮನ್ ಆಗಿ ನಮ್ಮ ಗುದದ್ವಾರದ ಅಕ್ಕಪಕ್ಕದಲ್ಲಿ ಏನಾದರೂ ಇನ್ಫೆಕ್ಷನ್ ಆದಾಗ ಆಪ್ಸಸ್ ಅಂತ ಕರಿತೀವಿ ಕುರು ಅಂತ ಕರಿತೀವಿ ಸೊ ಆ ಥರ ಆ್ಯಪ್ಸಸ್ ಆದಾಗ ಏನಾಗುತ್ತೆ ಆ್ಯಪ್ಸಸ್ ಕೆಲವೊಂದು ಸಾರಿ ಇನ್ಫೆಕ್ಷನ್ ಒಳಗಡೆ ಸ್ಪ್ರೆಡ್ ಆಗಿಬಿಡುತ್ತೆ ಸ್ಪ್ರೆಡ್ ಆಗಿ ಆ ಆ್ಯಪ್ಸಸ್ ರಪ್ಚರ್ ಆದಾಗ ಅಥವಾ ನಾವು ಕೆಲವೊಂದು ಸಾರಿ ಆಪರೇಟ್ ಮಾಡಿದ್ದನ್ನು ನಾವು ರಪ್ಚರ್ ಮಾಡಿಸ್ಕೊಂಡಾಗ ಆ ಇನ್ಫೆಕ್ಷನ್ ಕೆಲವೊಂದು ಸಾರಿ ಒಳಗಡೆ ಉಳ್ಕೊಳ್ಳುತ್ತೆ ಅಥವಾ ಇನ್ಫೆಕ್ಷನ್ ಒಳಗಡೆ ಕೂಡ ಹರಡುತ್ತೆ ಓಕೆ ಆ ಥರ ಹರಡಿದಾಗ ಏನಾಗುತ್ತೆ ಎರಡು ಕಡೆ ಓಪನಿಂಗ್ ಬಂದುಬಿಡುತ್ತೆ ಆ ಎರಡು ಕಡೆ ಓಪನಿಂಗ್ ಬಂದಾಗ ಫಿಶ್ಯುಲ ಫಾರ್ಮೇಷನ್ ಆಗುತ್ತೆ ಓಕೆ ಕಾಮನ್ ಆಗಿ ಸಿಂಪ್ಟಮ್ಸ್ಗಳೇನು ಏನೆಲ್ಲ ಇರುತ್ತೆ ಇದರಲ್ಲಿ ಅಂತಂದರೆ
ಎಕ್ಸ್ಟರ್ನಲ್ ಓಪನಿಂಗ್ ಏನಿರುತ್ತೋ ಆ ಎಕ್ಸ್ಟರ್ನಲ್ ಓಪನಿಂಗ್ ಇಂದ ಒಂಥರದ ಒಂದು ಫ್ಲೂಯಿಡ್ ಡಿಸ್ಚಾರ್ಜ್ ಆಗಿರ್ಬೋದು, ಅಂದರೆ ನೀರು ಡಿಸ್ಚಾರ್ಜ್ ಆಗಿರ್ಬೋದು, ಅಥವಾ ಅಂಟಂಟ್ ಆಗಿ ಒಂದು ಡಿಸ್ಚಾರ್ಜ್ ಬರ್ಬೋದು. ಅಂತ ಕೆಲವೊಂದು ಸರಿ ಇಂಟರ್ನಲ್ ಓಪನಿಂಗ್ ಇಂದ ಏನಂದ್ರೆ ಎಕ್ಸ್ಟರ್ನಲ್ ಓಪನಿಂಗ್ ಒಂದೇ ಮಲ ಕೂಡ ಬರ್ಬೋದು. ಓಕೆ, ಆ ಏರಿಯಾದಿಂದ ಮಲ ಕೂಡ ಬರ್ಬೋದು. ಆಮೇಲೆ ಆ ಏರಿಯಾ ಸುತ್ತಮುತ್ತಲು ಏನಾಗುತ್ತೆ, ಒಂದು ಇಚ್ಚಿಂಗ್ ಇರುತ್ತೆ, ಇರಿಟೇಷನ್ ಇರುತ್ತೆ. ಯೂಶಲಿ ನಮ್ಮ ಇನ್ನರ್ ವೇರ್ಸು ವೆಟ್ ಆಗುತ್ತೆ, ಆ್ಯಂಡ್ ಕೆಲವೊಂದು ಸರಿ ತುಂಬ ಗಲೀಜಾಗಿ ಸ್ಮೆಲ್ ಕೂಡ ಬರ್ತಾ ಇರಬಹುದು. ಎಲ್ಲ ಕಾಮನ್ ಆಗಿ ಫಿಶ್ಯುಲಾ ಏನೇನೋ ಅಲ್ಲಿ ಕಾಣಿಸ್ಕೊಳ್ಳೋವಂಥ ಒಂದು ಸಿಂಪ್ಟಮ್ಸು. ಸೊ ಅಗೇನ್, ಈ ಫಿಶ್ಯುಲಾ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಬೇಕಾದಲ್ಲಿ ಅದಕ್ಕೆ ಆದಂಥ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ. ಆ ವಿಡಿಯೋ ಲಿಂಕು ಹಾಗೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ. ಆಮೇಲೆ ಮೇಲೆ ಬರ್ತಿರೋವಂಥ ಒಂದು ಐ ಬಟನ್ನ ಪ್ರೆಸ್ ಮಾಡಿ ಕೂಡ ನೀವು ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಒಂದು ಕೊಟ್ಟಿರುವಂಥ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಒತ್ತಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.